ನಂದನ್ ಹೆಗಡೆನಾ? ಓಕೆ, ನಮ್ಮ ಶಾಲೆಯನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ. ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗತ್ತಾ ಇವಾಗ? ಏನಿದು ಮಾಡೆಲ್ ಹೆಸರು? ಆಟೋಮ್ಯಾಟಿಕ್ ಸೋಲಾರ್ ಸ್ಟ್ರೀಟ್ ಲೈಟ್. ಆಟೋಮ್ಯಾಟಿಕ್ ಸೋಲಾರ್ ಸ್ಟ್ರೀಟ್ ಲೈಟ್, ನೀವಿಬ್ರು ಸೇರಿ ಮಾಡಿರುವಂತದ್ದ? ಓಕೆ, ನಿಮ್ಮ ಹೆಸರು? ಯತೀಶ್ ಮರಾಠಿ. ಯತೀಶ್ ಮರಾಠಿ, ಯಾವ ಸ್ಕೂಲಿಂದ ಬಂದಿರೋದು? ಗವರ್ಮೆಂಟ್ ಹೈಸ್ಕೂಲ್. ಓಕೆ, ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ. ಓಕೆ, ಇವಾಗ ನಿಮ್ಮ ಮಾಡೆಲ್ನ ಹೆಸರು ಏನಂದ್ರೆ ಮತ್ತೊಮ್ಮೆ ನಿಮ್ಮದೇನು? ಎಸಿನಾ? ಏರ್ ಕೂಲರ್. ಇದರ ಒಂದು ಎಕ್ಸ್ಪ್ಲನೇಷನ್ ತಗೊಂಡು ಆಮೇಲೆ ಆಚೆ ಕಡೆ ಬರ್ತೀವಿ. ಹಾ, ಇದನ್ನ ಎಕ್ಸ್ಪ್ಲೈನ್ ಮಾಡಿ ಇವಾಗ. ಇದು ಆಟೋಮ್ಯಾಟಿಕ್ ಸೋಲಾರ್ ಸ್ಟ್ರೀಟ್ ಲೈಟ್. ಹಾ, ಇದು ಸೆನ್ಸರ್. ಸೆನ್ಸರಾ? ಓಕೆ. ಇದು ಸೂರ್ಯನ ಬೆಳಕು ಸೆನ್ಸರ್ ಮೇಲೆ ಬೀಳಲಿಲ್ಲ ಅಂದ್ರೆ ಇಲ್ಲಿ ಆಟೋಮ್ಯಾಟಿಕ್ ಆಗಿ ಲೈಟ್ ವರ್ಕ್ ಆಗುತ್ತೆ. ಓಕೆ, ಇದ್ರ ಮೇಲೆ ಸೂರ್ಯನ ಬೆಳಕು ಬಿತ್ತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತಾ? ಆಫ್ ಆಗುತ್ತೆ. ಓಕೆ, ಇದು ಸೋಲಾರ್ ಪ್ಯಾನಲ್. ಇದು ಈ ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇರುತ್ತೆ ಹಗಲು ಹೊತ್ತು. ಯಾವಾಗ ಸೂರ್ಯ ಇರ್ತಾನ ಅವಾಗ ಇದು ಚಾರ್ಜ್ ಆಗ್ತಾ ಇರುತ್ತೆ. ಯಾವಾಗ ಸೂರ್ಯ ಮುಳುಗ್ತಾನ ಅವಾಗ ಇದು ಆಟೋಮೆಟಿಕ್ ಆಗಿ ಆನ್ ಆಗ್ತದೆ. ಈ ಬ್ಯಾಟ್ರಿಯ ವಿದ್ಯುತ್ ಅನ್ನು ಬಳಸ್ಕೊಂಡು ಇದು ಆನ್ ಆಗ್ತದೆ. ಆನ್ ಆಗತ್ತಾ? ಇವಾಗ ಇದನ್ನ ಆಲ್ರೆಡಿ ರಿಯಲ್ ಲೈಫ್ ಅಲ್ಲಿ ಅಪ್ಲಿಕೇಶನ್ ಮಾಡ್ತಾ ಇದಾರಾ? ಈಗ ಗವರ್ಮೆಂಟ್ ಸೋಲಾರ್ ಲೈಟ್ ಗಳನ್ನ ನೋಡಿದೀವಿ ನಾವು ರೋಡ್ ಸೈಡ್ ಅಲ್ಲಿ, ಅದೆಲ್ಲ ಇದನ್ನೇ ಇದೇ ಬೇಸ್ ಅಲ್ಲಿ ವರ್ಕ್ ಆಗತ್ತಾ? ಹೇಗೆ ಇದು? ಇದೇ ಇದ್ರಲ್ಲಿ ವರ್ಕ್ ಆಗುತ್ತೆ. ಓಹೋ, ಇವಾಗ ಇದರಿಂದ ನಮಗೆ ಸಮಾಜಕ್ಕೆ ಆಗುವಂತ ಏನು ಅನುಕೂಲಗಳನ್ನು ನೀವು ಪಟ್ಟಿ ಮಾಡಕ್ಕೆ ಇಷ್ಟಪಡ್ತೀರಿ? ಇದರಿಂದ ವಿದ್ಯುತ್ ಬಹಳ ಉಳಿತಾಯ. ಹಾ ಹಾ ಹಾ, ಮತ್ತೇನಿದೆ? ಇದು ಒಂದು ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್. ಓಹ್, ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಇದು. ಓಹೋ, ಯಾಕೆ ಹಾಗೆ ಅದು? ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಡಿಜಿಟಲ್ ಇಂಡಿಯಾಕ್ಕೂ ಇದಕ್ಕೂ ಹೇಗೆ ಕನೆಕ್ಟಿವಿಟಿ ಇದೆ? ತನ್ನಂತಾನೆ ಆಫ್ ಆಗುತ್ತೆ, ಸೂರ್ಯನ ಬೆಳಕು ಬಂದ್ಕೊಳ್ಳಿ. ಓಹ್, ಸೂರ್ಯನ ಬೆಳಕು ಬಿದ್ದಾಗ ತನ್ನಿಂತಾನೆ ಆಫ್ ಆಗುವಂಥದ್ದು, ಅದು ಡಿಜಿಟಲ್ ವೇದಲ್ಲಿ ವರ್ಕ್ ಆಗುವಂಥದ್ದ? ಓಹೋ, ಇದನ್ನು ಪ್ರಿಪೇರ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಬಂತು? ಮತ್ತು ಕಾಸ್ಟ್ನಲ್ಲಿ ಇದನ್ನು ನಾರ್ಮಲ್ ಈಗ ಕರೆಂಟ್ ವಿದ್ಯುತ್ತಿಂದ ಮಾಡೋದಕ್ಕಿಂತ ಕಡಿಮೆ ಆಗುತ್ತಾ ಹೆಚ್ಚಾಗತ್ತಾ? ವಿದ್ಯುತ್ತಿಂದ ಮಾಡೋದಕ್ಕಿಂತ ಕಡಿಮೆ ಕಡಿಮೆನೇ ಆಗುತ್ತಾ? ನಿಮ್ಗೆ ಎಷ್ಟು ಕಾಸ್ಟ್ ಬಂತು ಇದು ಮಾಡೋಕ್ಕೆ? 750 ರೂಪಾಯಿ ಕತ್ತು ಬಂತ. ಇದಕ್ಕೆ ಸಹಾಯ ಮಾಡಿದ ಯಾರ್ಯಾರು ಇದಾರೆ ಹಿಂದ್ಗಡೆ ಇದರ ಒಂದು ಯಶಸ್ಸಿನ ಹಿಂದೆ? ನಮ್ ಸರ್ ಅಂದ್ರೆ ಯಾರು? ನಾಗರಾಜ್ ಸರ್ ಅವರಿದಾರಾ? ವೆರಿ ಗುಡ್. ಎಷ್ಟು ಒಂದು ವಾರ ಟೈಮ್ ತಗೊಂಡ್ರೆ ಹೇಗೆ ಇದನ್ನ ಮಾಡಕ್ಕೆ? ಓಕೆ, ಗುಡ್. ನೆಕ್ಸ್ಟ್ ಇದನ್ನ ಎಕ್ಸ್ಪ್ಲನೇಷನ್ ಕೇಳೋಣ. ಫೋಟೋ, ಇದರ ಹೆಸರು? ಎಸಿ. ಎಸಿ, ಇದನ್ನ ರೆಡಿ ಮಾಡ್ಲಿಕ್ಕೆ ತಗೊಂಡಿರುವಂತ ಉಪಕರಣಗಳು ಒಂದು ಸ್ವಿಚ್, ಡಿಸಿ ಮೋಟರ್ ಅಂಡ್ ಒಂದು 900 ನ ಬ್ಯಾಟ್ರಿ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಇಲ್ಲಿವರೆಗೆ ನೀರು ತುಂಬ್ಕೋಬೇಕಾಗುತ್ತೆ. ಹೆಚ್ಚಂದ್ರೆ ಒಂದು 100-150 ml ಈ ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಫ್ಯಾನ್ ತಿರುಗುತ್ತೆ, ಇದರಿಂದ ಗಾಳಿ ಬರುವಂತದ್ದು. ಎಲ್ಲಿದೆ ಫ್ಯಾನು? ಇದೆ, ಇಲ್ಲಿದೆ. ಒಂದ್ ನಿಮಿಷ ಹೀಗೆ ನೋಡ್ಬಿಡೋಣ ಒಂದ್ಸಲ ನೋಡಿ, ಇಲ್ಲಿ ಗುಯ್ ಅಂತ ಇದೆ. ಆನ್ ಆಗಿದೆಯಲ್ಲ ಇವಾಗ? ಓಕೆ, ಆನ್ ಆಗಿದೆ. ಈಗ ಗಾಳಿ ಬರ್ತಾ ಇರೋದ್ರಿಂದ ಈ ತಂಪು ನೀರಾಗಿದೆ, ಅದರಿಂದ ಈಗ ಗಾಳಿ ಬರ್ತಾ ಇರುವಂತದ್ದು, ತಂಪಾದ ಗಾಳಿ ಬರುತ್ತೆ. ಈಗ ಇದ್ರ ಉಪಯೋಗ ಏನಂತ್ರೆ, ಕಡಿಮೆ ಖರ್ಚಿನಲ್ಲಿ ತಯಾರಿಸ್ಬೋದು, ಎಲ್ಲಿ ಬೇಕಲ್ಲಿ ತಗೊಂಡು ಹೋಗ್ಬೋದು. ಆನಂತರ ಕಡಿಮೆ ಖರ್ಚಿನಲ್ಲಿ ತಯಾರಿಸೋದಾದ್ರೆ ಹೆಚ್ಚಂದ್ರೆ 50-100 ರೂಪಾಯಲ್ಲಿ ಇದು ಮುಗಿತದೆ. ಇದ್ರ ಉಪಯೋಗ ಏನಂತಂದ್ರೆ, ಈಗ ದೊಡ್ಡ ದೊಡ್ಡ ಎಸಿಗಳನ್ನ ಬಳಸೋದ್ರಿಂದ CFC ಕಾರ್ಬನ್ಗಳು ಬಿಡುಗಡೆ ಆಗ್ತದೆ. ಏನದು CF? ಕ್ಲೋರೋ ಕಾರ್ಬನ್ ಅಂತೇಳಿ. ವೆರಿ ಗುಡ್. ಅದು ಓಜೋನ್ ಪದರವನ್ನು ಹಾಳು ಮಾಡುವಂತದ್ದು. ಓಜೋನ್ ಪದರ ಆಕ್ಸಿಜನ್ ನ 3 ಪರಮಾಣುಗಳಿಂದಾಗಿದೆ. ನಂತರ ಆ ಓಜೋನ್ ಅನ್ನುವಂಥದ್ದು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ನಮ್ಮನ್ನ ರಕ್ಷಿಸುವಂತದ್ದು. ಆ ನೇರಳಾತೀತ ಕಿರಣಗಳು ನಮ್ಮ ಚರ್ಮರೋಗಕ್ಕೆ ಕಾರಣ ಆಗ್ಬಹುದು, ಕಣ್ಣಿಗೆ ಪೊರ ಬರುವಂತದ್ದು, ಆಮೇಲೆ ಸಂತಾನೋತ್ಪತ್ತಿ ಅಂಗಗಳಲ್ಲಿ ದಿಢೀರ್ ಬದಲಾವಣೆ ಮಾಡಬಹುದು. ಅದೆಲ್ಲ ರೋಗಗಳನ್ನ ತಡೆಗಟ್ಟಲಿಕ್ಕೆ ಇದೊಂದು ಚಿಕ್ಕ ಒಂದು ಮಾಡೆಲ್. ಇದನ್ನ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ಇದು ಈಕೋ ಫ್ರೆಂಡ್ಲಿ ಅಂತ ಹೇಳ್ತೀರಾಗಿದ್ರೆ ಪಕ್ಕನ. ಓಹೋಹೋ, ನೋಡಿ ಎಷ್ಟೊಂದು ಶ್ರಮ ವಹಿಸಿ ಒಂದು ಯಂತ್ರವನ್ನ ಇವರು ರೆಡಿ ಮಾಡಿದ್ದಾರೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಕೂಡ ಮನೆಯಲ್ಲಿ ಇದನ್ನ ರೆಡಿ ಮಾಡ್ಕೋಬಹುದು ಅಂತ ಅವರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು. ಓಕೆ, ಇದನ್ನ ಪ್ರಿಪೇರ್ ಮಾಡಕ್ಕೆ ಎಷ್ಟು ದಿವಸ ತಗೊಂಡ್ತು? ಹಾಫ್ ಡೇ ಮಾಡ್ದ? ಓ, ವೆರಿ ಗುಡ್. ಇವಾಗ ಬಳಸಿರೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬ್ಯಾಟ್ರಿ ಇದೆ, ಇಲ್ಲಿ ಏನಂದ್ರೆ ಸ್ವಿಚಸ್ ಇದೆ. ಓಕೆ, ಇದನ್ನ ಈಗ ಮನೇಲಿ ಮಾಡ್ಬೇಕಂದ್ರೆ ಬಹುಶಃ ದೊಡ್ಡ ಪ್ಲಾಸ್ಟಿಕ್ ಡಬ್ಬ ಅಥವಾ ಇದೆ ಪ್ಲಾಸ್ಟಿಕ್ ಡಬ್ಬ ಸಾಕು, ಅಥವಾ ಯೂಸ್ ಮಾಡಿರುವಂತದ್ದಾದ್ರೂ ಅಡ್ಡಿಲ್ಲ, ಕಸದಿಂದ ರಸ ಅನ್ನೋ ಹಾಗೆ ಚಿಕ್ಕ ಚಿಕ್ಕದಾಗಿ ಯೂಸ್ ಮಾಡಬಹುದು. ಓಹೋ, ಇದು ಒಂದು ಟೇಬಲ್ ಮೇಲೆ ಇಟ್ಕೊಂಡ್ರೆ ಒಬ್ಬರಿಗೆ ಸಾಕಾಗತ್ತಾ ಇದು? ಓಹೋ, ಆಮೇಲೆ ಫ್ಯಾನ್ ಇದೆ ಒಳಗಡೆ, ಆಮೇಲೆ ನಾರ್ಮಲ್ ಆಗಿ ಅದನ್ನ ಹೋಲ್ ಮಾಡ್ಕೊಂಡು ಎಲ್ಲಿಂದ ನಮಗೆ ಈಗ ನೀರಿನ ತಂಪಾದ ಗಾಳಿ ಬರಬೇಕು ಅಲ್ಲಿ ಅದನ್ನ ಹೋಲ್ ಮಾಡ್ಕೊಂಡಿದ್ದಾರೆ. ಓಕೆ, ಬಹಳ ಒಂದು ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ, ಆಲ್ ದ ಬೆಸ್ಟ್. ಬಾಯ್.